ಸರ್ ಈಗ ರೋಹಿತ್ ಚಕ್ರವರ್ತಿ ಅವರನ್ನ ಕೈ ಬಿಡಬೇಕು ಅಂತ ಒಂದು ಪತ್ರ ಮತ್ತೆ ಒತ್ತಾಯ ಕೂಡ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇಂದ ಆಗ್ತಾ ಇದೆ ಇದಕ್ಕೆ ಸಾಮಾಜಿಕರು ಕೂಡ ಮತ್ತೆ ಸಾಹಿತಿಗಳು ಕೂಡ ಒತ್ತಾಯ ಮಾಡ್ತಿದ್ದಾರೆ ಅವರನ್ನ ಬಿಡ್ತೀರಾ ಅಥವಾ ಮುಂದುವರಿಸ್ತೀರಾ ಅಲ್ಲ ನಿಮಗೆ ಏನಂದ್ರೆ ರೋಹಿತ್ ಚಕ್ರವರ್ತಿರನ್ನ ಕೈ ಬಿಡಬೇಕು ಅಂತ ಹೇಳೋದು ಅವರ ಅಧಿಕಾರ ಬಂದಾಗ ಅವರ ಕೈ ಬಿಡಬಹುದು ಯಾಕೆಂದ್ರೆ ನಮ್ಮನ್ನ ಕೇಳಿ ಅವರು ಪಠ್ಯಪುಸ್ತಕ ಸಮಿತಿ ರಚನೆ ಮಾಡಿದ್ರಾ ಅಥವಾ ನಮ್ಮ ಅಭಿಪ್ರಾಯನ್ನ ತಗೊಂಡವರು ಮಾಡಿದ್ರಾ अकस्मात कार्य दोष इतने सरीपड़ी सरी खंडित सरीपड़ी मत एर सविद हद्ल केस हाकदू एफ ऐर आगद इवर बी रिपोर्ट को सिद्दरामय्य सरकार और तपे बी रिपोर्ट हाक्री को सिद्दरामय्य सरकार बी रिपोर्ट को सरकार चक्रतीर्थ ऐनू तपील अंत हाँ तपील बी रिपोर्ट को तपु तपुंत हेरी बरते को बी रिपोर्ट ಅಥವಾ ಈಗ ಯಾಕೆ ಆರೋಪ ಮಾಡ್ತಾರೆ ಯಾವ ನೈತಿಕತೆ ಇದೆ ಆ ರೀತಿ ಆರೋಪ ಮಾಡೋದಕ್ಕೆ ಆಗ ಪಟ್ಟೆ ವಿಚಾರ ಸರ್ ಬೇರೆ ಅಲ್ಲ ನೀವು ಹೇಳೋದಂದ್ರೆ ಅವರು ಆ ಕಾರಣ ಇಟ್ಟು ರೋಹಿತ್ ಚಕ್ರತೀರ್ಥನ ಕೈ ಬಿಡಬೇಕು ಅಂತ ಹೇಳ್ತಿರೋದು ಏನು ಅವರೇ ಬಿ ರಿಪೋರ್ಟ್ ಕೊಟ್ಟ ಮೇಲೆ ಯಾವ ನೈತಿಕತೆ ಇದೆರಿ ಹೆಂಗ್ರಿ ಯಾರೋ ಅವರ ಮೇಲೆ ಬಿ ರಿಪೋರ್ಟ್ ಹಂಗಾರೆ ಈ ನೆಲದ ಕಾನೂನಿಗೆ ಈ ನೆಲದ ವ್ಯವಸ್ಥೆಗೆ ಏನು ಬೆಲೆನೇ ಇಲ್ವಾ ನಾಳೆ ಇನ್ನೊಬ್ಬರು ಹೇಳಬಹುದು ಇವರು ಮುಖ್ಯಮಂತ್ರಿ ಆಗಿರೋದು ಇಷ್ಟ ಇಲ್ಲ ಅವರು ರಾಜೀನಾಮೆ ಕೊಡಬೇಕು ಅಂತಂದ್ರೆ ರಾಜೀನಾಮೆ ಕೊಡಕಾಗುತ್ತಾ ನಾಳೆ ಇನ್ನೊಬ್ಬರು ಹೇಳಬಹುದುಪ್ಪ ಮತ್ತೊಬ್ಬರು ಹೇಳಬಹುದು ನಾಳೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸರಿ ಇಲ್ಲ ಅವರು ರಾಜೀನಾಮೆ ಕೊಡಬೇಕು ಅಂತ 10 ಜನ ಹೇಳಿದ್ರೆ ರಾಜೀನಾಮೆ ಕೊಡಿಸ್ಬಿಡ್ತಾರ ಅವರು ಹಾಗಾಗಿ ಈಗೇನ ಅಕಸ್ಮಾತ್ ಕಾರ್ಯದಲ್ಲಿ ದೋಷ ಇದ್ದರೆ ಖಂಡಿತ ಸರಿಪಡಿಸ್ತೀನಿ ಸಾಹಿತಿಗಳು ಕೆಲವರೆಲ್ಲ ತಮ್ಮ ಪಠ್ಯವನ್ನ ಕೈ ಬಿಡಬೇಕು ಅಂತ ಹೇಳಿ ಘೋಷಿತವಾಗಿ ನೋಡಿ ಇದೆ ಐಎಎಸ್ ಆಫೀಸರ್ ಕೂಡ ಈಗ ನಾನು ಇದನ್ನೆಲ್ಲ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಇದೊಂದು ಟೂಲ್ ಕಿಟ್ ರಾಜಕಾರಣ ಅಂತ ಅನ್ಸಲ್ವಾ ಅಲ್ಲ ನಾನು ಹೇಳೋದು ಅಂದ್ರೆ ಇದೊಂದು ಟೂಲ್ ಕಿಟ್ ರಾಜಕಾರಣ ಅಂತ ಅನ್ಸಲ್ವಾ ಹಿಂಗೆಲ್ಲ ಹಿಂಗ್ ಹೇಳ್ತಿರೋದನ್ನ ನೋಡಿದಾಗ ಒಂದು ಟೂಲ್ ಕಿಟ್ ನ ಸೆಟ್ ಮಾಡಿ ಆ ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಹಿಂಗೆಲ್ಲ ಹೇಳಿಕೆ ಕೊಡ್ತಿದಾರೆ ಏನೋನೋ ಅಂತ ಅನುಮಾನ ನನಗೆ ಬರ್ತಾ ಇದೆ ಈ ಟೂಲ್ ಕಿಟ್ ನ ಭಾಗವಾಗಿ ಸಾಹಿತಿಗಳು ಸೇರ್ಪಡಿದ್ದಾರೆ ನನಗೆ ಒಂದು ಅನುಮಾನ ಬರ್ತಾ ಇದೆ ಇರಬಹುದೇನೋ ಅಂತ ಅನುಮಾನ ಬರ್ತಾ ಇದೆ ಯಾಕೆಂದ್ರೆ ಈ ತರದನ್ನ ಹಿಂದೆ ಸಿಎಎ ಸಂದರ್ಭದಲ್ಲಿ ಈ ತರದಲ್ಲಿ ರೈತ ಚಳವಳಿ ಸಂದರ್ಭದಲ್ಲಿ ಈ ಟೂಲ್ ಕಿಟ್ ರಾಜಕಾರಣ ಜಾಹೀರಾಗಿತ್ತು ಮುಂಚೆನೇ ಫ್ರೀ ಡಿಸೈನ್ ಸೆಟ್ ಮಾಡಿ ಆ ಫ್ರೀ ಡಿಸೈನ್ ಪ್ರಕಾರ ಆಕ್ಟ್ ಮಾಡುವಂತ ಒಂದು ನೆಟ್ವರ್ಕ್ ಇರೋದು ಜಾಹೀರಾಗಿತ್ತು ಅಂತದ್ದು ಇರಬಹುದೇನೋ ಈ ಹಿನ್ನೆಲೆಯಲ್ಲಿ ಇರಬಹುದು ನನಗೆ ಅನುಮಾನ ಇರಬಹುದೇನೋ ಯಾವ ಸಾಹಿತಿಗಳು ಕೂಡ ನಿಮ್ಮ ಪರವಕ್ಕೆಲ್ಲ ಮಾತಾಡಿಲ್ಲ ನಿಮ್ಮ ಗಮನಕ್ಕೆ ಇರಬಹುದಲ್ಲ ನೋಡಿ ಏನಾಗ್ತದೆ ಆರೋಪ ಮಾಡುವವರು ಫ್ರೀ ಡಿಸೈನ್ ಮಾಡ್ಕೊಂಡಿರಬಹುದು ಪರವಾಗಿ ನೋಡಣ ಏನು ಬರುತ್ತೆ ಇಷ್ಟು ಜನಕ್ಕೆ ವಿಷಯನೇ ಗೊತ್ತಿಲ್ಲರಿ ಏನು ಅಂತ ಪಠ್ಯಪುಸ್ತಕ ಎಷ್ಟು ಜನ ನೋಡಿದ್ದಾರೆ ಅದು ಬಂದಾಗ ತಾನೆ ಕೈಗೆ ಬಂದಾಗ ಹಿಂದಿಂದು ಇವತ್ತು ಇಟ್ಕೊಂಡು ಯಾರು ಅವಲೋಕನ ಮಾಡಿದ್ದಾರೆ ಹಿಂದೇನಿತ್ತು ಈಗೇನಿತ್ತು ಅನ್ನೋದು ವ್ಯತ್ಯಾಸನ ಗುರುತಿಸಿದಾಗ ಮಾತ್ರ ಅದರಲ್ಲಿ ಇದರಲ್ಲಿ ತಪ್ಪಿದೆಯೋ ಅದರಲ್ಲಿ ತಪ್ಪಿದೆಯೋ ಅಂತ ಗೊತ್ತಾಗೋದು ಹಿಂದಿದ್ದೇ ತಪ್ಪಿದಿದ್ರೆ ಅದು ನೋಡಬೇಕಲ್ಲ ಎರಡು ಪುಸ್ತಕ ಹಿಡ್ಕೊಂಡು ನೋಡಿ ಹಿಂದೆ ಈ ರೀತಿ ಒಳ್ಳೆದಿತ್ತು ಈ ಸರಿ ಇದರಲ್ಲಿ ಈ ಥರ ತಪ್ಪಿದೆ ಅಥವಾ ಹಿಂದೆ ಈ ಥರ ತಪ್ಪಿತ್ತು ಈ ಸರಿ ಇದರಲ್ಲಿ ಒಳ್ಳೆದಿದೆ ಅಂತ ನೋಡಿದಾಗ ಮಾತ್ರ ನಮಗೆ ಎರಡರ ಅವಲೋಕನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದೇನು ಇಲ್ಲದಲೇನೆ ಅವಲೋಕನ ಹೆಂಗೆ ಮಾಡ್ತೀರಿ ಈಗ ನೀವು ಆತರ ಪದ್ಧತಿ ಹಿಂದಿನಿಂದಲೂ ಇದ್ರೆ ಮಾಡಬೇಕಾಗತ್ತೆ ಹಿಂದಿನಿಂದಲೂ ಇದ್ರೆ ನೀವು ಅದು ಮೊಡಂಬಡಿ ತಾಯವರಿಗೆ ಅನ್ವಯ ಆಗದೇ ಇರೋದು ಬರಗೂರು ರಾಮಚಂದ್ರಪ್ಪನವರಿಗೆ ಅನ್ವಯ ಆಗದೇ ಇರೋದು ಅದು ರೋಹಿತ್ ಚಕ್ರತೀರ್ಥರಿಗೆ ಮಾತ್ರ ಅನ್ವಯ ಆಗಬೇಕು ಅಂತ ಯಾಕೆ ಬಯಸ್ತೀರಿ ಅವರಿಗೂ ಅನ್ವಯ ಆಗಿದ್ರೆ ಇವರಿಗೂ ಅನ್ವಯ ಆಗಬೇಕು ಅವರಿಗೆ ಅನ್ವಯ ಆಗದೇ ಇದ್ರೆ ಯಾಕೆ ಅನ್ವಯ ಆಗಬೇಕು ಅಂತ ಬಯಸ್ತೀರಿ ಮತ್ತು ಯಾವಾಗಲೂ ಪಬ್ಲಿಕ್ ಡೊಮೈನ್ನಲ್ಲಿ ಏಕ ಅಭಿಪ್ರಾಯ ಯಾವ ವಿಷಯದಲ್ಲಿ ಬಂದಿದೆ ಹೇಳಿ ಜಗತ್ತಿನಲ್ಲಿ ಯಾವ ವಿಷಯದಲ್ಲಿ ಬಂದಿದೆ ಏಕ ಅಭಿಪ್ರಾಯ ನಾನು ಹೇಳಿ ಸರಿ ನೀವು ಹೇಳೋದಂದ್ರೆ ಏಕ ಅಭಿಪ್ರಾಯ ಹೆಂಗೆ ಬಂದಿದೆ ಒಬ್ಬರು ನಿಮ್ಮನ್ನು ಒಪ್ಕೊಳ್ತಾರೆ ಒಬ್ರು ನನ್ನನ್ನು ಒಪ್ಕೊಳ್ತಾರೆ ಇನ್ನೊಬ್ಬ ಇನ್ನೊಬ್ಬರನ್ನ ಒಪ್ಕೊಳ್ತಾರೆ ಒಬ್ಬರನ್ನೇ ಒಪ್ಕೊಳ್ಳುವಂಥ ಜಗತ್ತು ಎಲ್ಲಿದೆ ಹೇಳಿ ಈಗ ಇದನ್ನು ಒಪ್ಕೊಳ್ಬೇಕು ಅನ್ನುವಂಥ ಜಗತ್ತು ಎಲ್ಲಿ ಯಾವ ಕಾಲದಲ್ಲಿ ಧನ್ಯವಾದ ನ್ಯೂಸ್ ಫಾರ್